ಹಾಸನ ಟಿಕೆಟ್ ಗುಟ್ಟು ಬಿಟ್ಟು ಕೊಡದ ಹೆಚ್ಡಿಕೆ ಭವಾನಿ ರೇವಣ್ಣ ಸ್ಪರ್ಧೆ ಬಗ್ಗೆಯೂ ಕೂಡ ಹೆಚ್ಡಿಕೆ ಬಾಯ್ಬಿಟ್ಟಿಲ್ಲ ಪಕ್ಷ ಸಂಘಟನೆಗಾಗಿ ಭವಾನಿ ರೇವಣ್ಣರಿಂದ ಪ್ರಚಾರ ಅಂತ ಮಾತ್ರ ಹೇಳಿದ್ದಾರೆ ಹೆಚ್ಡಿ ಕುಮಾರಸ್ವಾಮಿ ಪಕ್ಷ ಸಂಘಟನೆಗಾಗಿ ಭವಾನಿ ರೇವಣ್ಣ ಪ್ರಚಾರ ಮಾಡುತ್ತಿದ್ದಾರೆ ಅಂತ ಮಾತ್ರ ಹೆಚ್ಡಿಕೆ ಹೇಳಿಕೆ ಕೊಟ್ಟಿದ್ದಾರೆ ಹೊರತು ಹಾಸನ ಟಿಕೆಟ್ ಯಾರಿಗೆ ಅನ್ನೋದರ ಬಗ್ಗೆ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ ಹಾಸನದಲ್ಲಿ ಇವತ್ತಿನಿಂದ ಹೆಚ್ಡಿ ರೇವಣ್ಣ ಭವಾನಿ ಪ್ರಜ್ವಲ್ ಪ್ರಚಾರ ಮಾಡಲಿದ್ದಾರೆ ಪಕ್ಷ ಸಂಘಟನೆಗಾಗಿ ರೇವಣ್ಣ ಕುಟುಂಬ ಪ್ರಚಾರ ಶುರು ಮಾಡಿದೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಹಾಸನದಲ್ಲಿ ಇವತ್ತಿನಿಂದ ರೇವಣ್ಣ ಅವರು ಅಲ್ಲಿಯ ಲೋಕಸಭಾ ಸದಸ್ಯರು ಭವಾನಿ ಅವರು ಪಕ್ಷದ ಸಂಘಟನೆಗೋಸ್ಕರವಾಗಿ ಮುಂದಿನ ಚುನಾವಣೆಗೆ ತಯಾರಿಗೋಸ್ಕರ ಹೊರಟಿದ್ದಾರೆ ಚುನಾವಣಾ ಪ್ರಚಾರ ಮಾಡುತ್ತಾ ಇದ್ದಾರೆ ಪಕ್ಷದ ಅಭ್ಯರ್ಥಿ ಅಲ್ಟಿಮೇಟ್ಲಿ ಯಾರು ಮಾಡತಕ್ಕಂತ ನಿರ್ಧಾರ ಆಗುತ್ತೆ ಅವರ ಅಭ್ಯರ್ಥಿ ಪರವಾಗಿ ಎಲ್ಲರೂ ಕೆಲಸ ಮಾಡ್ತಾರೆ ಈ ವಾರದಲ್ಲಿ ಅದಕ್ಕೊಂದು ಅಂತಿಮ ತರ ಹೇಳ್ತಾ ಇದ್ದೆ ಎರಡನೇ ಕಂತಿನ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅದರಲ್ಲಿ ಹಾಸನ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಯು ಸೇರ್ಕೊಂಡಿರುತ್ತದೆ ಇದು ಹೆಚ್ಡಿ ಕುಮಾರಸ್ವಾಮಿ ಅವರ ಹೇಳಿಕೆ ಹೆಚ್ಡಿ ರೇವಣ್ಣ ಭವಾನಿ ಪ್ರಜ್ವಲ್ ಹಾಸನದಲ್ಲಿ ಇವತ್ತಿನಿಂದ ಪ್ರಚಾರ ಮಾಡುತ್ತಾರೆ ಆದರೆ ಪಕ್ಷ ಸಂಘಟನೆಗಾಗಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಒಟ್ಟಾರೆ ಹಾಸನ ಜೆಡಿಎಸ್ ಟಿಕೆಟ್ ನ ವಿಚಾರ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ ಹಲವು ದಿನಗಳಿಂದ ನಡೆಯತಾ ಇರುವಂತ ಹಗ್ಗ ಜಗ್ಗಾಟ ಇದು ಒಂದು ಭವಾನಿ ರೇವಣ್ಣಗೆ ಟಿಕೆಟ್ ಸಿಗುತ್ತಾ ಯಾಕಂದ್ರೆ ಕ್ಷೇತ್ರದಲ್ಲಿ ಭವಾನಿ ರೇವಣ್ಣ ಹಲವು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು ಆ ಕಾರ್ಯಕ್ರಮದಲ್ಲಿ ಹೇಳ್ಕೊಂಡು ಓಡಾಡ್ತಾ ಇದ್ರು ಈ ಬಾರಿ ಹಾಸನದ ಟಿಕೆಟ್ ನನಗೆ ಅಂತ ಮತ್ತೊಂದು ಕಡೆ ಸ್ವರೂಪ ಕೂಡ ಹಾಸನದಲ್ಲಿ ಪ್ರಚಾರದ ಅಖಾಡಕ್ಕೆ ಇಳಿದಿದ್ರು ಈ ಬಾರಿ ಟಿಕೆಟ್ ನನಗೆ ಅಂತ ಇದು ಬಹಳ ದೊಡ್ಡ ತಿಕ್ಕಾಟಕ್ಕೂ ಕೂಡ ಕಾರಣವಾಗಿತ್ತು ಅದರ ಮಧ್ಯದಲ್ಲಿ ಈಗ ರೇವಣ್ಣನವರಿಗೆ ಹಾಸನ ಟಿಕೆಟ್ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಆದರೆ ಅಧಿಕೃತವಾಗಿ ಮಾಹಿತಿ ಹೊರಬೀಳಬೇಕಷ್ಟೇ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಹಾಸನ ಜೆಡಿಎಸ್ ಟಿಕೆಟ್ ನ ವಿಚಾರ ಗೊಂದಲ ಏನಿದೆ ಇವತ್ತಾದರೂ ಅದಕ್ಕೆ ಫುಲ್ ಸ್ಟಾಪ್ ಬಿಳುತ್ತಾ ಹೆಚ್ಡಿ ರೇವಣ್ಣ ಅವರು ಪ್ರೆಸ್ ಮೀಟ್ ನಡೆಸ್ತಾರಾ ಯಾಕಂದ್ರೆ ಒಂದು ಕಡೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ರೇವಣ್ಣ ಆಗಿರಬಹುದು ಅಥವಾ ಭವಾನಿ ರೇವಣ್ಣ ಪ್ರಜ್ವಲ್ ಆದರೆ ಪಕ್ಷ ಸಂಘಟನೆಗಾಗಿ ಅಂತ ಹೇಳ್ತಾ ಇದ್ದಾರೆ ಸೋ ಇವತ್ತಾದರೂ ಬಗೆಹರಿಯೋ ಲಕ್ಷಣಗಳು ಕಾಣಿಸ್ತಿದೆಯಾ ಕುತೂಹಲವನ್ನು ಮೂಡಿಸಿದೆ ಈಗ ಎಚ್ ಡಿ ರೇವಣ್ಣನವರು ಸುದ್ದಿಗೋಷ್ಠಿಯನ್ನು ನಡೆಸೋದಕ್ಕೆ ಸಂಸದರ ನಿವಾಸಕ್ಕೆ ಬರ್ತಾ ಇದ್ದಾರೆ ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಎಚ್ ಡಿ ರೇವಣ್ಣನವರು ಹರದನಹಳ್ಳಿ ದೇವಸ್ಥಾನ ಮತ್ತು ಮಾವಿನಕೆರೆ ಬೆಟ್ಟದ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರದಲ್ಲಿ ಈಗ ಸಂಸದರ ನಿವಾಸಕ್ಕೆ ಬರ್ತಾ ಇದ್ದಾರೆ ಎಚ್ ಡಿ ರೇವಣ್ಣವರ ಇವತ್ತಿನ ಸುದ್ದಿಗೋಷ್ಠಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ಎಚ್ ಡಿ ರೇವಣ್ಣನವರು ಆರಂಭ ಮಾಡ್ತಾ ಇದ್ದಾರೆ ಈಗ ನೀವಿಲ್ಲಿ ಗಮನಿಸ್ಬೋದು ಎಚ್ ಡಿ ರೇವಣ್ಣನವರ ಸುದ್ದಿಗೋಷ್ಠಿಗೆ ಆಗಮಿಸ್ತಿರ್ತಕ್ಕಂಥದ್ದನ್ನು ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ಏನು ವಿಚಾರವನ್ನು ಎಚ್ ಡಿ ರೇವಣ್ಣ ಅವರು ಹೇಳ್ತಾರೆ ಅಂತಕ್ಕಂಥದ್ದೇ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಸುದ್ದಿಗೋಷ್ಠಿಯನ್ನು ನೀವಿಲ್ಲಿ ಸುದ್ದಿಗೋಷ್ಠಿಗೆ ಎಚ್ ಡಿ ರೇವಣ್ಣವರು ಆಗಮಿಸಿದ್ದಾರೆ ಸುದ್ದಿಗೋಷ್ಠಿಯನ್ನು ಕೆಲವೇ ಕ್ಷಣದಲ್ಲಿ ಈಗ ಆರಂಭವನ್ನು ಮಾಡ್ತಿದ್ದಾರೆ ಎಚ್ ಡಿ ರೇವಣ್ಣನವರು ಎಚ್ ಡಿ ರೇವಣ್ಣ ಎಸ್ ಹರೀಶ್ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ ಹಾಸನದಿಂದ ನೇರ ಪ್ರಸಾರದಲ್ಲಿ ನೀವು ನೋಡ್ತಾ ಇದ್ರಿ ಎಚ್ ಡಿ ರೇವಣ್ಣ ಅವರ ಸುದ್ದಿಗೋಷ್ಠಿ ಅವರಿಗೆ ದಯ ಮಾಡಿ ನೀವು ಯಾವ ಮತ ಬಿಟ್ಕೊಂಡು ಹಾಸನ ಜಿಲ್ಲೆಯಲ್ಲಿ ಓಟ್ ಕೇಳ್ತೀರಿ ಮೊದಲನೇದು ಅವರಿಗೆ ನಡ್ಡ ಅವ್ರಿಗೂ ರಾಜ್ಯದ ಅಧ್ಯಕ್ಷರಿಗೂ ನಾನು ಅವರ ಮುಖಂಡರುಗಳಿಗೆ ಹೇಳೋದಿಷ್ಟೇ ರೈಲ್ವೆ ಮಾರ್ಗ ನಾವು ಹಾಸನ್ ಬೇಲೂರು ರೈಲ್ವೆ ಮಾರ್ಗ ನಾವು ಮಾಡಿಸಿದ್ದು ಅಂತ ಹೇಳ್ತಾರೆ ಹಾಸನ್ ಬೇಲೂರು ಚಿಕ್ಕಮಗಳೂರ್ದು ದೇವೇಗೌಡರು ಇದ್ದಲ್ಲೇ ರೈಲ್ವೆ ಮಾರ್ಗ ಮಾಡಿದ್ದು ಕಡೂರು ಚಿಕ್ಕಮಗಳೂರು ಇದ್ದಿದ್ದು ದೇವೇಗೌಡರೇ ಹಾಸನ್ ಬೆಂಗಳೂರು ರೈಲ್ವೆ ಮಾರ್ಗ ಮಾಡಿದ್ದು ದೇವೇಗೌಡರೇ ರೇವಣ್ಣರ ಅಪ್ಪ ಮಾಡಿದ್ದು ಅಪ್ಪ ಮಕ್ಕಳು ಏನು ಮಾಡಿರೋದ್ರೆ ರೇವಣ್ಣರ ಅಪ್ಪನೇ ಮಾಡಿದ್ದದ ಗೊತ್ತಾಯ್ತ ಪ್ರಧಾನಮಂತ್ರಿ ಆಗಿ ಹಾಸನ್ ಟು ಮೈಸೂರು ರೈಲ್ವೆ ಲೈನ್ನೇ ಕಿತ್ಕೊಂಡು ಹೋಗಿದ್ರು ಗೊತ್ತಾಯ್ತಾ ಆ ನಡ್ಡಾ ಅವರಿಗೆ ಒಂದು ನೀವು ಪತ್ರಿಕಾ ಸ್ನೇಹಿತರಿಗೆ ಒಂದು ಕಾಪಿ ಕಳಿಸ್ತೀನಿ ಓದ್ಕೊಳ್ಳೋಕೆ ಕೇಳಿ ಓದ್ಕೊಂಡು ಕರ್ನಾಟಕದಲ್ಲಿ ಭಾಷಣ ಮಾಡುವಾಗ ಒಂದು ಸಭೆ ಮಾಡುವಾಗ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ನಿಮ್ಮ ಗೌರವಕ್ಕೆ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ವಾಜಪೇಯಿ ಅವ್ರ ಹತ್ರ ಯಾವ ರೀತಿ ಇದ್ದರು ಮೋದಿ ಅವ್ರ ಹತ್ರ ಯಾವ ರೀತಿ ಇದ್ದರು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ ಅವರು ನನಗೆ ಅವ್ರ ಬಗ್ಗೆ ನನಗೆ ಗೌರವ ಇದೆ ನಡ್ಡಾ ಅವ್ರ ಬಗ್ಗೆ ಅವರು ಹೇಳಿಕೆನ ಇವರು ಯಾರೋ ಹೇಳ್ತೇವೆ ಕೊಡು ಇದು ಅನ್ನೋದನ್ನ ತಿಳ್ಕೊಬೇಕು ಇದು ನಿಮಗೆ ಕೊಡ್ತೀನಿ ರೈಲ್ವೆ ಇಲಾಖೆಯ ಒಂದು ಕ್ಯಾಬಿನೆಟ್ ನೋಟ್ ಕಾಪಿ ಕೊಡ್ತೀನಿ ಅಪ್ರೂವ್ ಆಗಿ ಇದನ್ನು
ಏನು ಹೇಳಿದರೆ ಆ ಇದು 3 ವರ್ಷದ 50% ರಾಜ್ಯ ಸರ್ಕಾರದ 50 ಕೇಂದ್ರ ಸರ್ಕಾರದ 50% ನಾನು ಕುಮಾರಸ್ವಾಮಿ ಅವರು ದೇವೇಗೌಡರು ರೈಲ್ವೆ ಬೋರ್ಡ್ನಲ್ಲಿ ಕೂತ್ಕೊಂಡು ಪಿನ್ ಬುಕ್ ಅಂದ್ರೆ ಒಂದು ಸಾರಿ ಪಿನ್ ಬುಕ್ ಅಲ್ಲಿ ಎಂಟ್ರಿ ಆದ್ರೆ ಅದು ಯಾರ ಕೈಯಲ್ಲೂ ತೆಗೆಯಕಾಗಲ್ಲ ದೇವೇಗೌಡರು ಹಾಸನ ಬೆಂಗಳೂರು ರೈಲ್ವೆ ಮಾರ್ಗ ಫೌಂಡೇಶನ್ ಹಾಕಿದ್ರು ನಾವು ಚುಂಚನಗಿರಿ ಹತ್ರ ಹೋಗೋದಕ್ಕೆ ಅಂತ ಚುಂಚನಗಿರಿ ಸ್ಟಾಪ್ ಫೌಂಡೇಶನ್ ಹಾಕಿದ್ರು ಇನ್ನೊಂದು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅದನ್ನ ಸ್ಟ್ರೈಟ್ ಮಾಡೋಕ್ಕೋಸ್ಕರ ನಾವು ಕೆಲವರು ಕೇಳಿದ್ರು ಕುದುರೆ ಇದು ಎಲ್ಲ ಒಂದ ಸಾರಿ ಪ್ರೈಮ್ ಮಿನಿಸ್ಟರ್ ಅಡಿಗಲ್ಲ ಹಾಕಿದ ಮೇಲೆ ಅದು ನೋ ಕ್ವೆಶ್ಚನ್ ಯಾರ ಕೈಯಲ್ಲೂ ಚೇಂಜ್ ಮಾಡೋ ಅಧಿಕಾರ ಇಲ್ಲ ಅದು ಹಾಸನ ಬೆಂಗಳೂರು ರೈಲ್ವೆ ಲೈನು ಅವೆರಡು ನ್ಯಾಷನಲ್ ಹೈವೇ ಆಗೋದಕ್ಕೆ ಒಂದು 7-8 ವರ್ಷ ಇದಾಯ್ತು ಆ ಶೆಡ್ ಇದು ಕುದುರೆದು ಇದೆಲ್ಲ ಇವತ್ತು ಹಾಸನ ಆಲೂರು ಬೇಲೂರು ಚಿಕ್ಕಮಗಳೂರು ರೈಲ್ವೆ ಮಾರ್ಗ ಮಾಡಿ ಮತ್ತೀಗಾಗಲೇ ದೇವೇಗೌಡರು ಲ್ಯಾಂಡ್ ಅಕ್ವಿಷನ್ ಸ್ಟೇಟ್ ಗೌರ್ಮೆಂಟ್ ಅಂದ ಕೊಡಬೇಕು ಅದಕ್ಕೆ ಡೀಟೇಲ್ ಆಗಿ ಲ್ಯಾಂಡ್ ಅಕ್ವಿಷನ್ದು ನಾವೇ ದೇವೇಗೌಡರು ರೈಲ್ವೆ ಮಿನಿಸ್ಟ್ರಿ ಬರೆದಿರೋ ಪತ್ರ ಇಲ್ಲಿದೆ ಅದು ಕಾಪಿ ನಿಮಗೆ ಕೊಡ್ತೀನಿ ಇದು ಕ್ಯಾಬಿನೆಟ್ ನೋಟ್ ಕಾಪಿ ಕೊಡ್ತೀನಿ ನಡ್ಡಾ ಅವರು ದಯಮಾಡಿ ಇವರು ಯಾರೋ ಹೇಳ್ಕೊಟ್ಟಾರಲ್ಲ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಾವು ಮಾಡಿಸಿದ್ದು ಅಂತ ಅವರಿಗೆ ಇದು ಕಾಪಿನ ತೆಗೆದು ಓದ್ಕೊಳ್ಳೋಕ್ಕೆ ಹೇಳಿ ಕಳೆದ 3 ವರ್ಷದಿಂದ ಇಲ್ಲಿ ಏನಾಗಿದೆ ಇದು ಒಂದು ರಾಷ್ಟ್ರೀಯ ಪಕ್ಷ ತಡೆ ಹಿಡಿಯೋ ರಾಷ್ಟ್ರೀಯ ಪಕ್ಷ ಯಾವುದೇ ಕಾಮಗಾರಿಗಳಿದ್ದರೆ ಅದನ್ನು ತಡೆ ಹಿಡಿಯೋದು ಅಂದರೆ ಎಕ್ಸ್ಪೋರ್ಟ್ ಬಿಜೆಪಿಯವರು ಇದು ಕಾಪಿ ತೆಗೆದು ಓದ್ಕೊಳ್ಳೋಕ್ಕೆ ಹೇಳಬೇಕು ನಡ್ಡಾ ಅವರಿಗೆ ದಯಮಾಡಿ ನಿಮ್ಮ ಪತ್ರಿಕಾ ಸ್ನೇಹಿತರಿಗೆ ನಿಮಗೆ ದಾಖಲೆ ಸಮೇತ ಹೇಳ್ತಾ ಇದ್ದೀನಿ ಇದಾಯ್ತಾ ಎರಡನೇದು ಹಾಸನ ಟು ಬೇಲೂರು ದೇವೇಗೌಡರು ಪ್ರವಾಸಿ ಮಂದಿರ ಪ್ರವಾಸಿಗಳು ಹೋಗ್ತಾರೆ ಅನ್ನೋ ದೃಷ್ಟಿ ಇಟ್ಟುಕೊಂಡು ಅವತ್ತು 2 ಲೈನ್ ರಸ್ತೆನ ಇಲ್ಲೇ ಅಡಿಗಲ್ಲಿ ಹಾಕಿದರು ಅದು ಒಳೇರಸಿಪುರ ಟು ಹಾಸನ ಎಡೆಗೋಡಿನಲ್ಲಿಟ್ಟು ಬಿಳಿಕೆರೆಗೆ ಒಂದೇ ದಿನ ಅಡಿಗಲ್ಲಿ ಹಾಕಿದ್ದು ಯಾರು ಅನ್ನೋ ನಿಮ್ಮ ಪತ್ರಿಕಾ ಸ್ನೇಹಿತರಿಗೆ ಗೊತ್ತಿದೆ ಅದನ್ನ ಏನು ಮಾಡಿದ್ರು ಯಡೂರಪ್ಪರು ಅಂತ ತಗೊಂಡೋದ್ರು ಹಾಸನ ಬೇಲೂರಿಂದ ಯಡೂರಪ್ಪನ ತಗೊಂಡೋದ್ರು ಎಡೆಗೋಡಿನಲ್ಲಿ ಇದನ್ನು ಬಿಳಿಕೆರೆನ ಕಾರ್ಜೋಳ ಅಂತ ಪಿಡಿಡಿ ಮಿನಿಸ್ಟರ್ ಆಗಿದ್ದರು ಒಂದು ಸ್ವಲ್ಪ ದಾಖಲೆ ತೆಗೆದು ಮಾತಾಡಬೇಕಾಗುತ್ತೆ ದಾಖಲೆ ಇಲ್ಲದೆ ಮಾತಾಡಿದರೆ ಜನಕ್ಕೆ ಎಷ್ಟು ದಿನ ಸುಳ್ಳು ಹೇಳೋಕ್ಕಾಗುತ್ತೆ ಯಾವ ಉದ್ದೇಶದಿಂದ ಈಗ ನಾವು ಅದಾದಮೇಲೆ ಹೋಗಿ ಗಡ್ಕರಿ ಹತ್ರ ಅದು ಲೆಟ್ರ್ ಇದೆ ಗಡ್ಕರಿ ಹತ್ರ ಕೂತ್ಕೊಂಡು ಸ್ವಾಮಿ 2 ಲೈನ್ ಆದರೆ ಇದಾಗುತ್ತೆ ಅಂತ ನಮಗೆ ಅವ್ರು ತಗೊಂಡೋಗಿದ್ದು ಒಳ್ಳೆಯದೇ ಆಯ್ತು 4 ಲೈನ್ ಮಾಡಿಸ್ತಾ ಇದ್ದೀವಿ ಒಳದೇಶಪುರಕ್ಕೆ ಹೆಂಗೆ 4 ಲೈನ್ ಐತೆ ಪೂರ್ತಿಯಾಗಿ ಕೇಂದ್ರ ಸರ್ಕಾರ ದುಡ್ಡಲ್ಲೇ 4 ಲೈನ್ ಮಾಡೋದಕ್ಕೆ ಅವರು ದೇವೇಗೌಡರು ಅವರು ನಾವೇನೇ ಇರಲಿ ರಾಜಕಾರಣ ಗಡ್ಕರಿಯರ ಬಗ್ಗೆ ನಮಗೆ ಅಭಿಮಾನ ಇದೆ ದೇವೇಗೌಡರ ಬಗ್ಗೆ ಗೌರವ ಇದೆ ನಾನು ಯಾಕೆಂದರೆ ಎರಡೇ ಮಂತ್ರಿಗಳನ್ನ ನೋಡಿದ್ದು ಹಾಸನ ಟು ಬೇಲೂರು ದೇವೇಗೌಡರು ಇಲ್ಲ ಅಂದರೆ 4 ಲೈನ್ ಆಗದ ಈಗ ಹಾಸನದಿಂದ ಕದಬಳ್ಳಿಯಿಂದ 28 ಫ್ಲೈಓವರ್ ಆಗ್ತಾ ಇದೆ ಯಾರು ಮಾಡಿದ್ದು 28 ಫ್ಲೈಓವರ್ ನಡೀತಾ ಇದೆ ನಾನು ಹೇಳೋದು ಇದನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್